ಆಂಕರ್ ಅನುಶ್ರೀ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ಸತ್ಯವನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀವಿ ನೋಡಿ ಸ್ನೇಹಿತರೆ. ಡ್ರಗ್ಸ್ ಅನುಶ್ರೀಯ ಬಗ್ಗೆ ರೋಚಕ ಸ್ಟೋರಿ ಒಂದು ಹೊರಬಿದ್ದಿದೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಮುಂದೆ ನೀಡ್ತೀವಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹೌದು, ಆ್ಯಂಕರ್ ಅನುಶ್ರೀ ಅವರು ಕನ್ನಡದಲ್ಲೇ ಅದ್ಭುತ ಆ್ಯಂಕರ್ ಎನಿಸಿಕೊಂಡಿದ್ದಾರೆ. ಹೌದು, ರಿಯಾಲಿಟಿ ಶೋಗಳಲ್ಲಿ ಮಿಂಚುತ್ತಿರುವ ಒಬ್ಬ ಆ್ಯಂಕರ್ ಇದ್ದಾರೆ ಅಂದರೆ ಅದು ಅನುಶ್ರೀ ಅವರು. ಅನುಶ್ರೀ ಅವರ ಆ್ಯಂಕರಿಂಗ್ಗೆ ಸಾಲು ಸಾಲು ರಿಯಾಲಿಟಿ ಶೋಗಳು ಕಾಯ್ತಾ ಇರುತ್ತವೆ. ಇನ್ನು ಈ ಉನ್ನತ ಮಟ್ಟಕ್ಕೆ ಬರಲು ಅನುಶ್ರೀ ಅವರು ಪುಟ್ಟ ಕಷ್ಟ ಅಷ್ಟಿಟ್ಟಲ್ಲ. ಹೌದು ಸ್ನೇಹಿತರೆ, ಅನುಶ್ರೀ ಅವರು ಒಂದು ಕಡುಬಡತನದಿಂದ ಹುಟ್ಟಿ ಬಂದವರು. ಇವರಿಗೆ ಇದ್ದುದು ಒಂದೇ ಆಸೆ, ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಬೇಕು ಎನ್ನುವುದು ಚಿಕ್ಕದಿನಿಂದ ದೊಡ್ಡ ಆಸೆಯಾಗಿತ್ತು. ಅಲ್ಲದೆ ಅನುಶ್ರೀ ಅವರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಇವರ ತಂದೆ ತಾಯಿ ಬೇರೆಯಾದರು. ಗಂಡ ಬೇರ್ಪಟ್ಟ ನಂತರ ತಾಯಿ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಮಕ್ಕಳನ್ನು ಚೆನ್ನಾಗಿ ಓದಿಸುತ್ತಿದ್ದರು. ಅನುಶ್ರೀ ಅವರು ಪಿ ಯು ಸಿ ಓದುವಾಗಲೇ ತಾಯಿಯ ಕಷ್ಟವನ್ನು ನೋಡಲಾಗದೆ ಏನಾದರೂ ಸಂಪಾದನೆ ಮಾಡಬೇಕು, ಅಮ್ಮ ಮತ್ತು ತಮ್ಮನ ಜವಾಬ್ದಾರಿಯನ್ನು ತಾನೇ ಹೊರಬೇಕೆಂದು ನಿರ್ಧಾರ ಮಾಡುತ್ತಾರೆ. ಆದರೆ ಅನುಶ್ರೀ ಅವರಿಗೆ ಏನು ಮಾಡಬೇಕೆಂಬುದೇ ತಿಳಿಯದೆ ತನ್ನ ಮಾತಿನ ಚಾತುರ್ಯವನ್ನೇ ಬಂಡವಾಳವನ್ನಾಗಿಸಿಕೊಂಡು ಮಂಗಳೂರಿಗೆ ಬಂದು ನಮ್ಮ ಟಿವಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಹೌದು ಸ್ನೇಹಿತರೆ, ಇನ್ನು ಅಲ್ಲಿ ಕೆಲಸ ಮಾಡುತ್ತಿದ್ದ ಅನುಶ್ರೀ ಅವರಿಗೆ ಬರುತ್ತಿದ್ದ ಸಂಬಳ ಸ್ವಲ್ಪ ಮಟ್ಟಿಗೆ ಮಾತ್ರ. ಇದರಿಂದ ಕುಟುಂಬವನ್ನು ನಿಭಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಅನುಶ್ರೀ ಆತಂಕ ಭಯದ ಜೊತೆಗೆ ಹತ್ತಾರು ಕನಸನ್ನು ಹೊತ್ತುಕೊಂಡು ಬೆಂಗಳೂರಿಗೆ ಬಂದು ಇಳಿಯುತ್ತಾರೆ. ನಂತರ ತನ್ನ ಪ್ರತಿಭೆಯಿಂದ ಮೊದಲಿಗೆ ಈ ಟಿವಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಇನ್ನು ಈ ಟಿವಿಯಲ್ಲಿ ಒಂದು ಎಪಿಸೋಡ್ಗೆ ಅನುಶ್ರೀ ಅವರಿಗೆ ಸಿಗುತ್ತಿದ್ದ ಸಂಬಳ ಕೇವಲ 250 ರೂಪಾಯಿ. ಆದರೂ ಛಲದಿಂದ ಅನುಶ್ರೀ ಆ್ಯಂಕರಿಂಗ್ ಹಾಗೂ ಡಬ್ಬಿಂಗ್ಗಳನ್ನು ಮಾಡುತ್ತಾ ಕಷ್ಟಪಟ್ಟು ಅನುಶ್ರೀ ಒಂದು ದಿನ ತನ್ನ ಗುರಿಯನ್ನು ತಲುಪಿ ಕನ್ನಡಿಗರ ಮನೆ ಮಾತಾಗುತ್ತಿದ್ದಾರೆ. ಅಲ್ಲದೆ ನೂರಾರು ಪ್ರತಿಭಾವಂತರು ಇದ್ದರೂ ಅವರಿಗೆ ಪೈಪೋಟಿಯನ್ನು ಕೊಟ್ಟು ಕೊನೆಗೂ ಕಿರುತೆರೆಯಲ್ಲೇ ನಂಬರ್ 1 ಆ್ಯಂಕರ್ ಆಗಿ ಬೆಳೆಯುತ್ತಾರೆ. ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತ ಅನುಶ್ರೀ ಅವರು ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ತಮ್ಮನನ್ನು ಕೂಡ ಚೆನ್ನಾಗಿ ಓದಿಸಿ ವಿದ್ಯಾವಂತನನ್ನಾಗಿ ಮಾಡುತ್ತಾರೆ. ಇನ್ನು ತುಂಬ ಜನಕ್ಕೆ ಅನುಶ್ರೀ ಅವರ ಬಗ್ಗೆ ಗೊತ್ತಿಲ್ಲದ ಒಂದು ವಿಚಾರವೇನೆಂದರೆ, ಮೊಗ್ಗಿನ ಮನಸ್ಸು ಸಿನಿಮಾದಲ್ಲಿ ನಟಿಸಲು ನಿರ್ದೇಶಕ ಶಶಾಂಕ್ ಮೊದಲು ಕೇಳಿದ್ದು ಅನುಶ್ರೀ ಅವರನ್ನು. ಸ್ನೇಹಿತರೆ, ಆದರೆ ಅನುಶ್ರೀ ಅವರು ಸ್ವಲ್ಪ ನಾಚಿಕೆಯ ಸ್ವಭಾವದವರಾಗಿದ್ದ ಕಾರಣ ನಟನೆ ಮಾಡಲು ಹಿಂಜರಿಯುತ್ತಾರೆ. ಇನ್ನು ಡಬ್ಬಿಂಗ್ ಆರ್ಟಿಸ್ಟ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದಾರೆ ಎನ್ನುವುದು ಇನ್ನೊಂದು ಮೆಚ್ಚುಗೆಯ ವಿಷಯವಾಗಿದೆ. ಬಡ ಕುಟುಂಬದಲ್ಲಿ ಬೆಳೆದ ಅನುಶ್ರೀ ವಿದ್ಯಾಭ್ಯಾಸ ಬಿಟ್ಟು ಕುಟುಂಬದ ಜವಾಬ್ದಾರಿಯ ಜೊತೆಗೆ ಕೊನೆಗೆ ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಆ್ಯಂಕರ್ ಆಗಿರುವುದು ಅನುಶ್ರೀ. ಈ ಸಾಧನೆ ಎಲ್ಲರೂ ಮೆಚ್ಚಲೇಬೇಕು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನೀವು ಕೂಡ ಅನುಶ್ರೀ ಅವರ ಆ್ಯಂಕರಿಂಗನ್ನು ಇಷ್ಟಪಡುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಸ್ಗಾಗಿ ಪಕ್ಕದ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆದಷ್ಟು ಬೇಗ ಎಲ್ಲ ಕಡೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.